ಹಾಯ್ ಫ್ರೆಂಡ್ಸ್, ಸ್ಖಲನದ ಸಮಯದಲ್ಲಿ ಸುಮಾರು 300 ಮಿಲಿಯನ್ ವೀರ್ಯಾಣುಗಳು ವೃಷಣಗಳಿಂದ ವಾಜ್ ಡಿಫರೆನ್ಸ್ ಎಂದು ಕರೆಯಲ್ಪಡುವ ಟ್ಯೂಬ್ಗಳ ಮೂಲಕ ಪ್ರಾಸ್ಟೇಟ್ ಪ್ರದೇಶಕ್ಕೆ ಬಂದು ಸೇರಿಕೊಳ್ಳುತ್ತವೆ. ಪುರುಷರ ಮೂತ್ರಕೋಶದ ಕೆಳಗಡೆ ಪ್ರಾಸ್ಟೇಟ್ ಅಂಗ ಒಂದು ಪ್ರಮುಖ ಕಾರ್ಯವನ್ನು ಮಾಡುತ್ತಿರುತ್ತದೆ. ವೀರ್ಯ ಸ್ಖಲನದ ಸಮಯದಲ್ಲಿ ಪ್ರಾಸ್ಟೇಟ್ ಅಂಗ ಉಬ್ಬಿ ಮೂತ್ರಕೋಶದಿಂದ ಮೂತ್ರ ಹೊರಬಾರದಂತೆ ಮೂತ್ರನಾಳವನ್ನು ಬ್ಲಾಕ್ ಮಾಡುತ್ತದೆ. ಮೂತ್ರಕೋಶ ಮತ್ತು ಮೂತ್ರನಾಳದ ನಡುವಿನ ದ್ವಾರವನ್ನು ಮುಚ್ಚಿದ ನಂತರ ಮೂತ್ರನಾಳಕ್ಕೆ ವಾಜ್ ಡಿಫರೆನ್ಸ್ ಟ್ಯೂಬ್ಗಳಿಂದ ಬಂದ ವೀರ್ಯವನ್ನು ಮೂತ್ರನಾಳಕ್ಕೆ ಹೈ ಫ್ರೆಸರ್ನಿಂದ ತಳ್ಳುತ್ತದೆ. ಸ್ತ್ರೀ ಯೋನಿಯ ಆಮ್ಲೀಯ ಗುಣದಿಂದ ವೀರ್ಯವನ್ನು ರಕ್ಷಿಸುವ ಸಲುವಾಗಿ ಕ್ಷಾರೀಯ ದಪ್ಪವಾದ ಥಿಕ್ ಆದ ಲೋಳೆಯನ್ನು ರೂಪಿಸುತ್ತದೆ. ಪ್ರಾಸ್ಟೇಟ್ ಗ್ರಂಥಿಯಿಂದ ಎಂ ಜೆಂಟ್ಸ್ ಅಥವಾ ಕಿಣ್ವಗಳನ್ನು ಬಿಡುಗಡೆ ಮಾಡುವುದರಿಂದ ದಪ್ಪ ಜೆಲ್ ಆಗಿದ್ದ ವೀರ್ಯವು ದ್ರವ ರೂಪಕ್ಕೆ ಬರುತ್ತದೆ. ವೀರ್ಯವನ್ನು ಪೋಷಿಸಲು ಸಕ್ಕರೆಗಳನ್ನು ಮತ್ತು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಯೋನಿಯು ಸೆಮಿನಲ್ ಪ್ಲಾಸ್ಮಾವನ್ನು ಬಿಡುಗಡೆ ಮಾಡುತ್ತದೆ. ವೀರ್ಯವು ಸೆಮಿನಲ್ ಪ್ಲಾಸ್ಮಾದ ಮೂಲಕ ಗರ್ಭಾಶಯದ ಕಡೆಗೆ ಈಜಲು ಶುರು ಮಾಡುತ್ತದೆ. ಈಜುತ್ತಾ ಗರ್ಭಕಂಠದ ಬಳಿಗೆ ಬರುತ್ತದೆ. ಅಂಡೋತ್ಪತ್ತಿ ಸಮಯದಲ್ಲಿ ಗರ್ಭಾಶಯದ ಪ್ರವೇಶ ದ್ವಾರವನ್ನು ಕಾಪಾಡುವ ಗರ್ಭಕಂಠದ ಲೋಳೆಯ ಪದರಗಳ ಮೂಲಕ ಈಜಲು ಬಾಲಗಳನ್ನು ವೇಗವಾಗಿ ತಿರುಗಿಸುತ್ತಾ ಥಿಕ್ ಆಗಿದ್ದ ಲೋಳೆಯು ತೆಳ್ಳಗಾಗುತ್ತದೆ. ಅದರ ಆಮ್ಲೀಯತೆಯನ್ನು ಬದಲಾಯಿಸುತ್ತದೆ. ಮತ್ತೊಂದು ಕಡೆ ಅಂಡಾಣು ಅವಧಿಯ 14ನೇ ದಿನದಂದು ಮೊಟ್ಟೆಯನ್ನು ಬಿಡುಗಡೆ ಮಾಡಿದ ನಂತರ ವೀರ್ಯಕ್ಕೆ ಸ್ನೇಹಪರ ವಾತಾವರಣವನ್ನು ಮೊಟ್ಟೆಯು ಸೃಷ್ಟಿಸುತ್ತದೆ. ಹ್ಯಾಂಪುಲರ್ ಇಸ್ಮಿಕ್ ಜಂಕ್ಷನ್ ಎಂದು ಕರೆಯಲ್ಪಡುವ ಟ್ಯೂಬ್ನ ನಿರ್ದಿಷ್ಟ ಭಾಗವನ್ನು ಎಗ್ ತಲುಪುತ್ತದೆ. ಈ ಜಂಕ್ಷನ್ಗೆ ಬಂದ ನಂತರ ಮುಂದಿನ 30 ಗಂಟೆಗಳ ಕಾಲ ಅಲ್ಲಿಯೇ ನಿಲ್ಲುತ್ತದೆ. ವೀರ್ಯವು ಗರ್ಭಾಶಯದೊಳಗೆ ಪ್ರವೇಶಿಸಿದ ನಂತರ ಟ್ಯೂಬ್ನ ಈ ಭಾಗದಲ್ಲಿ ಫಲೀಕರಣ ಸಂಭವಿಸುತ್ತದೆ. ಆದರೆ ಸ್ಪರ್ಮ್ ಯೋನಿಯಿಂದ ಗರ್ಭಾಶಯದವರೆಗೂ ಚಲಿಸಿ ಮೊಟ್ಟೆಯನ್ನು ಸೇರುವ ಆ ಯಾತ್ರೆ ಅಷ್ಟೊಂದು ಸುಲಭವಾಗಿರುವುದಿಲ್ಲ. ಆರೋಗ್ಯಕರ ಮಗುವನ್ನು ಹೊಂದುವ ಉತ್ತಮ ಅವಕಾಶಗಳನ್ನು ಒದಗಿಸಲು ಮೊಟ್ಟೆಯನ್ನು ಫಲವತ್ತಾಗಿಸಲು ಆರೋಗ್ಯಕರ ವೀರ್ಯವನ್ನು ಅನುಮತಿಸುವ ಮೂಲಕ ಮೊದಲ ವೀರ್ಯವು ಸ್ಖಲನದ ನಂತರ ಕೆಲವು ನಿಮಿಷಗಳ ನಂತರ ಟ್ಯೂಬ್ಗಳನ್ನು ಪ್ರವೇಶಿಸುತ್ತದೆ. ಸ್ತ್ರೀ ಸಂತಾನೋತ್ಪತ್ತಿ ಪ್ರದೇಶವು ಪಾಲೋಪಿಯನ್ ಟ್ಯೂಬ್ಗಳಲ್ಲಿ ಒಂದು ಮ್ಯಾಜಿಕ್ ಸಂಭವಿಸುತ್ತದೆ. ಪಾಲೋಪಿಯನ್ ಟ್ಯೂಬ್ ಮೊಟ್ಟೆಯನ್ನು ಗರ್ಭಾಶಯದ ಕಡೆಗೆ ತಳ್ಳುತ್ತಿರುತ್ತದೆ. ಸಿಲಿಯ ವೀರ್ಯವನ್ನು ಮೊಟ್ಟೆಯ ಕಡೆಗೆ ತಳ್ಳುತ್ತದೆ ಮತ್ತು ಮೊಟ್ಟೆಯ ಸುತ್ತಲಿನ ಜೀವಕೋಶಗಳು ವೀರ್ಯವನ್ನು ಆಕರ್ಷಿಸುವ ರಾಸಾಯನಿಕವನ್ನು ಉತ್ಪಾದಿಸುತ್ತವೆ. ಮೊದಲ ಸ್ಪರ್ಮ್ ಕರೋನಾ ರೇಡಿಯೇಟದ ಕೋಶಗಳನ್ನು ಭೇದಿಸಿದ ನಂತರ ಜೋನಾ ಪೆಲ್ಲಿಸಿಡ ಪೊರೆಯು ವೀರ್ಯವನ್ನು ಬಂಧಿಸುತ್ತದೆ. ನಂತರ ಜೋನಾ ಪೆಲ್ಲಿಸಿಡ ಕಾಂಟ್ಯಾಕ್ಟ್ ನಂತರ ಅಕ್ರೋಸೋಮ್ ಎಂದು ಕರೆಯಲ್ಪಡುವ ವೀರ್ಯದ ಕಿಣ್ವ ತುಂಬಿದ ಕ್ಯಾಪ್ ತನ್ನಲ್ಲಿ ಸಂಗ್ರಹವಾಗಿರುವ ಜೀರ್ಣಕಾರಿ ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ. ಅಂತಿಮವಾಗಿ ವೀರ್ಯವು ಮೊಟ್ಟೆಯ ಪ್ಲಾಸ್ಮಾ ಪೊರೆಯನ್ನು ಭೇದಿಸಿ ಒಳನುಗ್ಗುತ್ತದೆ. ನಂತರ ಮೊಟ್ಟೆಯ ಪೊರೆಯನ್ನು ಇತರೆ ವೀರ್ಯವು ಸೇರದಂತೆ ದಪ್ಪ ಪದರವನ್ನಾಗಿ ನಿರ್ಮಿಸುತ್ತದೆ. ಕ್ರೋಮೋಸೋಮ್ಗಳು ಸಂಗ್ರಹವಾಗಿರುವ ನ್ಯೂಕ್ಲಿಯಸ್ ಮೊಟ್ಟೆಯ ಕೋಶವನ್ನು ಪ್ರವೇಶಿಸುತ್ತದೆ. ನ್ಯೂಕ್ಲಿಯಸ್ ಮೊಟ್ಟೆಯು ವೀರ್ಯದೊಂದಿಗೆ ಅನುವಂಶಿಕ ವಸ್ತುಗಳನ್ನು ಸಂಯೋಜಿಸಿ 23 ಜೋಡಿ ವರ್ಣತಂತುಗಳೊಂದಿಗೆ ಪೂರ್ಣ ಪ್ರಮಾಣದ ಕ್ರೋಮೋಸೋಮ್ ಹೊಸ ಡಿಎನ್ಎಯನ್ನು ರಚಿಸುತ್ತದೆ. ಜೀನ್ಗಳ ವಿಶಿಷ್ಟ ಪ್ರತಿಯನ್ನು ಹೊಂದಿರುತ್ತದೆ. ಅವುಗಳೆಂದರೆ ಲಿಂಗ, ಕೂದಲಿನ ಬಣ್ಣ, ತಕ್ಷಣವೇ ನಿರ್ಧರಿಸುವ ಸಂಪೂರ್ಣ ಹೊಸ ವ್ಯಕ್ತಿಯ ನೀಲನಕ್ಷೆಯನ್ನು ಸಿದ್ಧಪಡಿಸಿರುತ್ತದೆ. ಇದನ್ನು ಜೈಗೂಟ್ ಎಂದು ಕರೆಯಲಾಗುತ್ತದೆ. ಇದು ಫಲೀಕರಣದ ನಂತರದ ದಿನಗಳಲ್ಲಿ ವೇಗವಾಗಿ ವಿಭಜಿಸುತ್ತಿರುತ್ತದೆ. ಇದು ಆರಂಭಿಕ ಬೆಳವಣಿಗೆಯ ಹಂತವಾಗಿದೆ. ಜೈಗೂಟ್ ಪಾಲೋಪಿಯನ್ ಟ್ಯೂಬ್ನಿಂದ ಗರ್ಭಾಶಯಕ್ಕೆ ಪ್ರಯಾಣಿಸುತ್ತದೆ. ಫಲೀಕರಣದ ನಂತರ ಜೈಗೂಟ್ ವಿಭಜಿಸುವುದನ್ನು ಮುಂದುವರಿಸುತ್ತದೆ. ಫಲೀಕರಣದ ನಂತರ ಸರಿಸುಮಾರು 5-6 ದಿನಗಳ ನಂತರ 16 ಕೋಶಗಳ ಬ್ಲಾಸ್ಟೋಸಿಸ್ಟ್ ನೋಡಲು ಒಂದು ಬಾಲ್ ಪೆನ್ ಪಾಯಿಂಟ್ನ ಪೆನ್ನಿನ ತುದಿಗಿಂತಲೂ ಚಿಕ್ಕದಾಗಿರುತ್ತದೆ. 20%-30% ಫಲವತ್ತಾದ ಮೊಟ್ಟೆಗಳು ಮಾತ್ರ ಬ್ಲಾಸ್ಟೋಸಿಸ್ಟ್ ಹಂತವನ್ನು ತಲುಪುತ್ತವೆ. ಗರ್ಭಾಶಯದ ಕುಹರದೊಳಗೆ ಬ್ಲಾಸ್ಟೋಸಿಸ್ಟ್ ತನ್ನ ಶೆಲ್ನಿಂದ ಹೊರಬಂದು ಗರ್ಭಾಶಯದ ಗೋಡೆಯ ಎಂಡೋಮೆಟ್ರಿಯಕ್ಕೆ ಬಿಲಾ ಮಾಡುತ್ತದೆ. ಇದು ಆಮ್ಲಜನಕ ಮತ್ತು ಪೋಷಕಾಂಶಗಳ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಸುಮಾರು 4 ವಾರಗಳ ನಂತರ ಬ್ಲಾಸ್ಟೋಸಿಸ್ಟ್ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಋತುಚಕ್ರದಿಂದ ಅಂಡಾಶಯಕ್ಕೆ ಮೊಟ್ಟೆಗಳನ್ನು ಬಿಡುಗಡೆ ಮಾಡುವುದನ್ನು ನಿಲ್ಲಿಸಲು ಗರ್ಭಾವಸ್ಥೆಯ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಬ್ಲಾಸ್ಟೋಸಿಸ್ಟನ್ನು ಭ್ರೂಣ ಎಂದು ಕರೆಯಲಾಗುತ್ತದೆ. ಈಗ ಮನೆ ಗರ್ಭಧಾರಣೆಯ ಪರೀಕ್ಷೆಗಳು 5ನೇ ವಾರದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಪಡೆಯುತ್ತವೆ. ರಕ್ತ ಪರಿಚಲನಾ ವ್ಯವಸ್ಥೆ, ಮೆದುಳು ಮತ್ತು ಬೆನ್ನುಹುರಿ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಚಿಕ್ಕ ಹೃದಯವು ಸಹ. ಮಗುವಿನ ಹೃದಯವು ಜನನದ ಮೊದಲು ಸುಮಾರು 54 ಮಿಲಿಯನ್ ಬಾರಿ ಬಡಿಯಲು ಪ್ರಾರಂಭಿಸುತ್ತದೆ. ಜರಾಯು
ಬೆಳೆಯುತ್ತಿರುವ ಮಗುವಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಹುಕ್ಕುಳ ಬಳ್ಳಿಯು ಮೂಲಕ ಮಗುವಿನ ರಕ್ತದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತದೆ ಮೂಗು ಬಾಯಿ ಮತ್ತು ಕಿವಿಗಳು 6ನೇ ವಾರದಲ್ಲಿ 7 ಮತ್ತು 8ನೇ ವಾರದಲ್ಲಿ ಆಕಾರವನ್ನು ಹೊಂದಲು ಪ್ರಾರಂಭಿಸುತ್ತವೆ ಕಳೆದ ವಾರದಿಂದ ಪುಟ್ಟ ಕೈಗಳಿಂದ ಭ್ರೂಣವು ದ್ವಿಗುಣಗೊಳ್ಳುತ್ತದೆ ಮತ್ತು ಗರ್ಭಧಾರಣೆಯ 9ರಿಂದ 12ನೇ ವಾರದಲ್ಲಿ ಪಾದಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಮಗು ಸಂಪೂರ್ಣವಾಗಿ ರೂಪಗೊಂಡಿದೆ ಮತ್ತು ಅತ್ಯಂತ ನಿರ್ಣಾಯಕ ಭಾಗಗಳನ್ನು ಪೂರ್ಣಗೊಳಿಸಿದೆ ಮುಖದ ಲಕ್ಷಣಗಳು ಹೆಚ್ಚು ಗುರುತಿಸಲ್ಪಡುತ್ತವೆ ಭ್ರೂಣದ ತಲೆಯನ್ನು ತಿರುಗಿಸಲಾಗುತ್ತದೆ ಮತ್ತು ಹೆದೆಯ ಕಡೆಗೆ ಬಾಗುತ್ತದೆ ಮತ್ತು ಸಾಂದರ್ಭಿಕವಾಗಿ ಅವನ ಮುಖವನ್ನು ಸ್ಪರ್ಶಿಸಿಕೊಳ್ಳುತ್ತಾನೆ ಡಯಾಫ್ರಾಮ್ ಸ್ನಾಯುಗಳು ಸಂತಾನೋತ್ಪತ್ತಿ ರಕ್ತ ಪರಿಚಲನೆ ವ್ಯವಸ್ಥೆಯ ಅಂಗಾಂಗಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿರುತ್ತದೆ ಮೂತ್ರದ ವ್ಯವಸ್ಥೆಗಳು ಬೆಳವಣಿಗೆಯ ಮುಂದುವರೆದ ಹಂತದಲ್ಲಿ ಭ್ರೂಣವು ಅಮ್ನಿಯೋಟಿಕ್ ಚೀಲದಲ್ಲಿ ಮೂತ್ರ ವಿಸರ್ಜಿಸುತ್ತದೆ ಮಗು ಹೆಣ್ಣು ಮಗುವಾಗಿದ್ದರೆ ಈ ಹಂತದಲ್ಲಿಯೇ ಲಕ್ಷಾಂತರ ಮೊಟ್ಟೆಗಳನ್ನು ಹೊಂದಿರುತ್ತದೆ ಭ್ರೂಣವು ಹುಡುಗನಾಗಿದ್ದರೆ ಅವನ ವೃಷಣಗಳು ಈಗಾಗಲೇ ಟೆಸ್ಟೋಸ್ಟಿರಾನ್ ಪುರುಷ ಲೈಂಗಿಕ ಹಾರ್ಮೋನ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ ಅವಳು ಅಥವಾ ಅವನು ಸುಮಾರು 5 ಸೆಂಟಿಮೀಟರ್ ಗಾತ್ರ ಮತ್ತು 14 ಗ್ರಾಂ ತೂಕ ಬೆಳೆಯುವ ಮತ್ತು ಪ್ರಬುದ್ಧರಾಗುವವರೆಗೆ ಅಂದರೆ ಹುಟ್ಟುವವರೆಗೆ ಈ ಪ್ರೋಸೆಸ್ ನಡೆಯುತ್ತಲೇ ಇರುತ್ತದೆ ಅಂದರೆ ಮಗುವಿನ ಬೆಳವಣಿಗೆ ಆಗುತ್ತಲೇ ಇರುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್